ಪ್ರಧಾನಿ ಮೋದಿ ಉಪವಾಸದ ಬಗ್ಗೆ ವೀರಪ್ಪ ಮೊಯ್ಲಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. 11 ದಿನ ಉಪವಾಸ ಮಾಡಿದರೆ ಮನುಷ್ಯ ಬದುಕೋದೇ ಇಲ್ಲ, ಈ ಬಗ್ಗೆ ನನಗೆ ವೈದ್ಯರೇ ಹೇಳಿದ್ದಾರೆ. ವೀರಪ್ಪ ಮೊಯ್ಲಿ ಅವರು ಹೇಳಿರುವಂತಹ ಮಾತು, ಮೋದಿ ಉಪವಾಸ ಮಾಡಿದ್ದ ಬಗ್ಗೆ ನನಗೆ ಅನುಮಾನ ಇದೆ ಅಂತ ಅವರು ಹೇಳಿದ್ದಾರೆ. ಮೋದಿ 11 ದಿನದವರೆಗೆ ಉಪವಾಸ ಮಾಡಿದ್ರಲ್ಲ, ಅದ್ರ ಬಗ್ಗೆ ನನಗೆ ಅನುಮಾನ ಇದೆ. ಒಂದು ವೇಳೆ 11 ದಿನ ಉಪವಾಸ ಮಾಡಿದ್ರೆ ಮನುಷ್ಯ ಬದುಕೋದೇ ಇಲ್ಲ, ಈ ಬಗ್ಗೆ ನನಗೆ ವೈದ್ಯರೇ ಹೇಳಿದ್ದಾರೆ ಅಂತ ವೀರಪ್ಪ ಮೊಯ್ಲಿ ಹೇಳಿದ್ದಾರೆ. ಮೋದಿ ಉಪವಾಸ ಮಾಡಿದ್ದ ಬಗ್ಗೆ ನನಗೆ ಅನುಮಾನ ಇದೆ. ಉಪವಾಸ ಮಾಡದೆ ಗರ್ಭಗುಡಿಗೆ ಹೋಗಿದ್ರೆ ಅಪವಿತ್ರವಾಗುತ್ತೆ, ಗರ್ಭಗುಡಿಗೆ ಹೋಗಿ ಪೂಜೆ ಮಾಡಿದ್ರೆ ಆ ಸ್ಥಳವೇ ಅಪವಿತ್ರವಾಗುತ್ತೆ, ಅಪವಿತ್ರವಾಗಿ ಆ ಸ್ಥಳದಲ್ಲಿ ಯಾವುದೇ ಶಕ್ತಿ ಇರೋದಿಲ್ಲ. ರಾಮ ಮಂದಿರ ಹೆಸರು ಹೇಳಿ ಹೇಳಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಇನ್ನು ಮುಂದೆ ಬಿಜೆಪಿಗೆ ಮಾತನಾಡೋದಕ್ಕೆ ಬೇರೆ ವಿಚಾರನೇ ಇಲ್ಲ. ಪ್ರಧಾನಿ ಮೋದಿ ವ್ರತಾಚರಣೆ ಬಗ್ಗೆ ವೀರಪ್ಪ ಮೊಯ್ಲಿ ವ್ಯಂಗ್ಯವಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀರಪ್ಪ ಮೊಯ್ಲಿ ಅವರೇ, ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡದಂಥವರು, ರಾಮನ ಇರುವಿಕೆಯನ್ನು ಪ್ರಶ್ನೆ ಮಾಡದಂಥವರು, ರಾಮನೇ ಕಾಲ್ಪನಿಕ ಅಂತ ಹೇಳದಂಥವರು, ರಾಮ ಮಂದಿರವನ್ನು ವಿರೋಧ ಮಾಡಿದಂಥವರು, ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಉಪವಾಸ ಮಾಡಿದ್ದೇ ನನಗೆ ಅನುಮಾನ ಅಂತ ಹೇಳ್ತಾ ಇದ್ದೀರಿ. ಇನ್ನು ಏನೆಲ್ಲ ವಿವಾದಗಳನ್ನು ಮಾಡಬೇಕು, ಇನ್ನು ಏನೆಲ್ಲ ಪ್ರಶ್ನೆ ಮಾಡಬೇಕು? ಓಕೆ, ನೀವು ವಿರೋಧ ಮಾಡಿ, ವಿರೋಧ ಮಾಡೋದಕ್ಕೇ ವಿರೋಧ ಪಕ್ಷ ಇರೋದು, ಆದರೆ ಕನ್ಸ್ಟ್ರಕ್ಟಿವ್ ಆಗಿರಲಿ, ವಿರೋಧ ರಚನಾತ್ಮಕವಾಗಿರಲಿ. 11 ದಿನ ಯಾರಾದರೂ ಮಾಡಿದ್ರೆ ಸತ್ತು ಹೋಗೋದಿಲ್ವಾ? ಯಾಕೆ ಮಾಡಿಲ್ವಾ ಯಾರು? ಅವರು ಉಪವಾಸ ಅಂತ ಹೇಳಿದ್ರೆ ದ್ರವ್ಯಗಳನ್ನು ಸೇವನೆ ಮಾಡ್ತಾ ಇದ್ರು ಅಂತ. ಇದನ್ನು ನೋಡಿ, ಒಬ್ರು ಹೇಳ್ತಾರೆ ರಾಮಲಲ್ಲಾನ ದೇವಸ್ಥಾನದಲ್ಲಿ ಸೀತೆ ಹಾಕಿಲ್ಲ ಅಂತ. ರಾಮಲಲ್ಲ ಅಂದ್ರೇ ರಾಮ ಮಗು ಬಾಲರಾಮ ಅಂತ, ಬಾಲರಾಮನಿಗೆ ಅಷ್ಟು ಬೇಗ ಮದುವೆ ಮಾಡಿಸ್ತಾರೆ ನೀವು? ಎಂತೆಂಥವ್ರಿದ್ದಾರೆ ನಮ್ಮಲ್ಲಿ. ಅದೇ ನಾನು ಇವತ್ತು ಬೆಳಿಗ್ಗೆ ಡಾಕ್ಟರ್ ಹತ್ತಿರ ವಾಕಿಂಗ್ ಮಾಡುವಾಗ ಒಬ್ಬ ಡಾಕ್ಟರ್ ಬರ್ತಾರೆ ನಮ್ಮ ಜೊತೆ, ಅವರು ಹೇಳುದು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಹಾಗಾದ್ರೆ ಬದುಕಿದ್ರೆ ಏನು ಪವಾಡ? ಆದ್ರಿಂದ ಎಷ್ಟರ ಮಟ್ಟಿಗೆ ಅದು ಆ ಉಪವಾಸ ಮಾಡಿದ್ದಾರೆ ಅದು ಡೌಟ್. ಉಪವಾಸ ಮಾಡದೆ ಅವರು ಗರ್ಭಗಡಿಗೆ ಹೋಗಿ ಏನಾದ್ರು ಪೂಜೆ ಮಾಡಿದ್ರೆ ಅದರಿಂದ ಆ ಸ್ಥಳ ಅಪವಿತ್ರ ಆಗ್ತದೆ ಹೊರತು ಅಲ್ಲಿ ಶಕ್ತಿ ಉತ್ಪಾದನೆ ಆ ಸ್ಥಳದಲ್ಲೇ ಆಗುತ್ತೆ. ಅದೇ ನಾನು ಇವತ್ತು ಬೆಳಿಗ್ಗೆ ಡಾಕ್ಟರ್ ಹತ್ತಿರ ವಾಕಿಂಗ್ ಮಾಡುವಾಗ ಒಬ್ಬ ಡಾಕ್ಟರ್ ಬರ್ತಾರೆ ನಮ್ಮ ಜೊತೆ, ಅವರು ಹೇಳುದು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಹಾಗಾದ್ರೆ ಬದುಕಿದ್ರೆ ಏನು ಪವಾಡ? ಆದ್ರಿಂದ ಎಷ್ಟರ ಮಟ್ಟಿಗೆ ಅದು ಆ ಉಪವಾಸ ಮಾಡಿದ್ದಾರೆ ಅದು ಡೌಟ್. ಉಪವಾಸ ಮಾಡದೆ ಅವರು ಗರ್ಭಗಡಿಗೆ ಹೋಗಿ ಏನಾದ್ರು ಪೂಜೆ ಮಾಡಿದ್ರೆ ಅದರಿಂದ ಆ ಸ್ಥಳ ಅಪವಿತ್ರ ಆಗ್ತದೆ ಹೊರತು ಅಲ್ಲಿ ಶಕ್ತಿ ಉತ್ಪಾದನೆ ಆ ಸ್ಥಳದಲ್ಲೇ ಆಗುತ್ತೆ. ಅಯೋಧ್ಯದಲ್ಲಿ ರಾಮ ಮಂದಿರ ಸ್ಥಾಪನೆ ಮಾಡ್ತೇವೆ ಅಂತೇಳಿ ಹೇಳಿದ್ರು. ಅದು ಹೇಳ್ತಾ ಹೇಳ್ತಾ ಒಂದು 25 ವರ್ಷಗಳ ಕಾಲ ಬೇರೆ ಬೇರೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಧಿಕಾರ ಮಾಡಿದ್ರು, ಈಗ ರಾಮ ಮಂದಿರ ಆಯ್ತು. ಇನ್ನು ಮುಂದೆ ಏನಿದೆ? ಇನ್ನು ಮುಂದೆ ಅವರ ಮುಂದೆ ಯಾವ ರೀತಿಯಾದಂತ ಇಶ್ಯೂ ಇರುವುದಿಲ್ಲ, ಇನ್ನು ರಾಮ ಮಂದಿರ ಮಾಡ್ತೇವೆ ಅಂತ ಹೇಳಲಿಕ್ಕೂ ಆಗುದು. ಅಯೋಧ್ಯದಲ್ಲಿ ರಾಮ ಮಂದಿರ ಸ್ಥಾಪನೆ ಮಾಡ್ತೇವೆ ಅಂತೇಳಿ ಹೇಳಿದ್ರು. ಅದು ಹೇಳ್ತಾ ಹೇಳ್ತಾ ಒಂದು 25 ವರ್ಷಗಳ ಕಾಲ ಬೇರೆ ಬೇರೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಧಿಕಾರ ಮಾಡಿದ್ರು, ಈಗ ರಾಮ ಮಂದಿರ ಆಯ್ತು. ಇನ್ನು ಮುಂದೆ ಏನಿದೆ? ಇನ್ನು ಮುಂದೆ ಅವರ ಮುಂದೆ ಯಾವ ರೀತಿಯಾದಂತ ಇಶ್ಯೂ ಇರುವುದಿಲ್ಲ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ಇಟಿಎಫ್, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.